ಟ್ರೈಲರ್ ಸ್ಫೋಟದ ತೀವ್ರತೆಗೆ ಕಾರ್ಮಿಕನ ಸ್ಥಿತಿಯಲ್ಲಿ ಗಂಭೀರವಾಗಿದೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾನೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಬಾಯ್ಲರ್ ಸ್ಫೋಟದ ತೀವ್ರತೆಗೆ ಕಾರ್ಮಿಕನ ಸ್ಥಿತಿ ಇಲ್ಲಿ ಗಂಭೀರವಾಗಿದೆ. ಪಟ್ಟಣದ ಪುಣ್ಯಕೋಟಿ ಮಜ್ಜಿಗೆಯ ಮನೆಯಲ್ಲಿ ತಡರಾತ್ರಿ ಈ ಘಟನೆ ಸಂಭವಿಸಿದೆ. ಘಟನೆಯಲ್ಲಿ ಕಾರ್ಮಿಕನ ದೇಹ ಸುಟ್ಟು ಕಿವಿ ಮೂಗು ಬಾಯಿಯಿಂದ ರಕ್ತ ಇಲ್ಲಿ ಹೊರಬಂದಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಮಲ್ಲೇಶಪುರದ ಕಾರ್ಮಿಕ ಯತೀಶ್, 23 ವರ್ಷದ ಯತೀಶ್ ಅಂತ ಗುರುತಿಸಲಾಗಿದೆ. ಕಾರ್ಮಿಕ ಯತೀಶ್ ಈಗ ಅವರಿಗೆ ಚಿಕಿತ್ಸೆಗಾಗಿ ತುಮಕೂರಿನ ಆಸ್ಪತ್ರೆಗೆ ಅವರನ್ನ ರವಾನಿಸಿದ್ದಾರೆ. ಈಗ ಅವರ ಸ್ಥಿತಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾರೆ. ಪುಣ್ಯಕೋಟಿ ಹೆಸರಿನಲ್ಲಿ ಬಡ ಕಾರ್ಮಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಏನು ಫ್ಯಾಕ್ಟರಿಯವರು. ಮೊದಲೇ ಈ ಏನು ಬಾಯ್ಲರ್ದಲ್ಲಿ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಇತ್ತ, ಏನು ಆ ಕೆಲಸದ ಬಗ್ಗೆ ಈ ಯತೀಶ್ಗೆ ಏನಾದ್ರೂ ಗೊತ್ತಿತ್ತ ಇಲ್ವಾ ಅನ್ನೋದು ಕೂಡ ವಿಚಾರಣೆ ನಡೆಸಬೇಕಾಗಿತ್ತು. ಆದ್ರೆ ಬಡ ಕಾರ್ಮಿಕರ ಜೊತೆ ಜೀವದ ಜೊತೆ ಇವರು ಆಟ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಆರೋಪ. ಸದಾಶಿವಯ್ಯ ಮಾಲೀಕತ್ವದ ವಾಸದ ಮನೆಯಲ್ಲಿ ಈ ದುರ್ಘಟನೆ ನಡೆದಿದೆ. ದುರ್ಘಟನೆಗೆ ಕೋಟಗೆರೆ ಕೂಡ ಇಲ್ಲಿ ಸ್ತಬ್ಧವಾಗಿದೆ. ಯಾಕಂದ್ರೆ ಈ ಸ್ಫೋಟ ಆದಂತ ಶಬ್ದ ಏನಿದೆ 2 ಕಿಲೋಮೀಟರ್ ದೂರದವರೆಗೂ ಕೂಡ ಇದು ವ್ಯಾಪಿಸಿದೆ. ಸ್ಥಳೀಯರು ಕೂಡ ಅಲ್ಲಿ ಬೆಚ್ಚಿ ಬಿದ್ದಿದ್ದಾರೆ, ಒಂದು ಕ್ಷಣದಲ್ಲೇ ಬೆಚ್ಚಿ ಬಿದ್ದಿದ್ದಾರೆ. ಏನಿದು ಇಷ್ಟೊಂದು ಶಬ್ದ ಅನ್ನುವಂಥದ್ದು ಅಲ್ಲಿ ಭಯದ ವಾತಾವರಣ. ಘಟನಾ ಸ್ಥಳಕ್ಕೆ ಹಾಗೂ ಆಸ್ಪತ್ರೆಗೆ ಕೋಟಗೆರೆ ಸಿಪಿಐ ಅನಿಲ್ ಹಾಗೂ ಪಿಎಸ್ಐ ಚೇತನ್ ಭೇಟಿಯನ್ನ ನೀಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇವರು ಬಡ ಕಾರ್ಮಿಕ ಯತೀಶ್ ಅಂತ ಹೇಳಲಾಗ್ತಾ ಇದೆ. ಈ ಫ್ಯಾಕ್ಟರಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಪಟ್ಟಣದ ಪುಣ್ಯಕೋಟಿ ಮಜ್ಜಿಗೆಯ ಮನೆಯಲ್ಲಿ ಈ ಘಟನೆ ನಡೆದಿದೆ. ಅಲ್ಲಿ ಬಾಯ್ಲರ್ ಇತ್ತು, ಬಾಯ್ಲರ್ ಸಮಸ್ಯೆ ಏನಾದ್ರೂ ಇತ್ತ ಅಥವಾ ಶಾರ್ಟ್ ಸರ್ಕ್ಯೂಟ್ ಏನಾದ್ರೂ ಆಯ್ತ, ಆ ಕೆಲಸದ ಮಾಹಿತಿ ಯತೀಶ್ಗೆ ಇತ್ತ ಇಲ್ವೋ ಅನ್ನೋದು ಕೂಡ ಸ್ಪಷ್ಟವಾದಂತಹ ಮಾಹಿತಿ ಇನ್ನ ಲಭ್ಯವಾಗಿಲ್ಲ. ಆದ್ರೆ ಇಲ್ಲಿ ಪುಣ್ಯಕೋಟಿ ಹೆಸರಿನಲ್ಲಿ ಇಲ್ಲಿ ಬಡ ಕಾರ್ಮಿಕರ ಜೀವನದ ಜೊತೆಗೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾರಿಗೆ ಇಲ್ಲಿ ಕೆಲಸಕ್ಕೆ ತೆಗೆದುಕೊಂಡ್ರೆ ಅವ್ರಿಗೆ ಮಾಹಿತಿಯನ್ನ ತಿಳಿಸ್ಬೇಕು, ಕೆಲಸದ ವಿವರವನ್ನ ಇಲ್ಲಿ ಹೇಳ್ಬೇಕು. ಆದ್ರೆ ಇಲ್ಲಿ ಅವನಿಗೆ ಈ ಕೆಲಸದ ಮಾಹಿತಿ ಗೊತ್ತಿತ್ತೋ ಇಲ್ವೋ ಅಥವಾ ಅಲ್ಲಿ ಆ ಬಾಯ್ಲರ್ ಸಮಸ್ಯೆ ಇಲ್ಲಿ ಏನಾದ್ರೂ ಕಾಣ್ತಾ ಇತ್ತಾ, ಯಾಕೆ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಈ ಫ್ಯಾಕ್ಟರಿಯವರು, ಇವರ ಒಂದು ನಿರ್ಲಕ್ಷ್ಯನೆ ಈ ಒಂದು ಘಟನೆಗೆ ಇಲ್ಲಿ ಕಾರಣ ಆಗಿದೆ ಅನ್ನುವಂಥದ್ದು ಮತ್ತೊಂದು ಕಡೆಗೆ ಇಲ್ಲಿ ಆರೋಪವಾಗಿದೆ. ಘಟನೆಯಲ್ಲಿ ಈ ಕಾರ್ಮಿಕನ ದೇಹ ಸುಟ್ಟು ಕರಕಲಾಗಿದೆ, ಕಿವಿ ಮೂಗು ಮತ್ತು ಬಾಯಿಯಿಂದ ರಕ್ತಸ್ರಾವ ಇಲ್ಲಿ ಉಂಟಾಗಿದೆ. ಇದರಿಂದಾಗಿ ಈಗ ಅವರನ್ನ ತುಮಕೂರಿನ ಆಸ್ಪತ್ರೆಗೆ ಇಲ್ಲಿ ರವಾನಿಸಿದ್ದಾರೆ, ಹೆಚ್ಚಿನ ಚಿಕಿತ್ಸೆನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಕಡೆಗೆ ಆತಂಕ, ಸಾವು ಬದುಕಿನ ನಡುವೆ ಇವರು ಹೋರಾಟ ನಡೆಸಿದ್ದಾರೆ. ಹಾಗೆ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿರೋದು ಇದೀಗ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಅಂತ ಬೆಂಗಳೂರಿಗೆ ರವಾನಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಲಭ್ಯವಾಗಿದೆ. ಘಟನಾ ಸ್ಥಳಕ್ಕೆ ಹಾಗೂ ಆಸ್ಪತ್ರೆಗೆ ಕೋಟಗೆರೆಯ ಸಿಪಿಐ ಅನಿಲ್ ಮತ್ತು ಪಿಎಸ್ಐ ಚೇತನ್ ಭೇಟಿಯನ್ನ ಕೊಟ್ಟಿದ್ದಾರೆ.
ಎಸ್ಸಿ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈ ಶ್ರೀಕಂಠೇಶ್ವರ ಮಿಲ್ಕ್ ಡೈರಿಯಲ್ಲಿ ಈ ಬಾಯ್ಲರ್ ಸ್ಫೋಟ ಏನಾಗಿದೆ, ಹೇಗಾಯಿತು, ಈ ಘಟನೆ ಹೇಗೆ ಸಂಭವಿಸಿತು ಅನ್ನೋದು ಮಾಹಿತಿ ಲಭ್ಯವಾಗಿದೆಯಾ? ಹೌದು ಸ್ಮಿತ, ಇದು ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ. ಇದು ತಡರಾತ್ರಿ 10 ಗಂಟೆ ಸಮಯದಲ್ಲಿ ನಡೆದಿರುವಂತಹ ಘಟನೆ. ಈ ಏನಿದೆ, ಶ್ರೀಕಂಠೇಶ್ವರ ಡೈರಿ ಏನಿದೆ, ಡೈರಿ ಮತ್ತೆ ಎಂಟರ್ಪ್ರೈಸಸ್ ಇದೆ, ಮತ್ತೆ ಇನ್ನೊಂದು ಫ್ಯಾಕ್ಟ್ರಿ ಕೂಡ ಪುಣ್ಯಕೋಟಿ ಹಾಲಿನ ಮತ್ತು ಮಜ್ಜಿಗೆ ಫ್ಯಾಕ್ಟ್ರಿ ಅಂತ ಮೂರು ಇದಾವೆ ಅಲ್ಲಿ, ಒಂದೇ ಮನೆಯಲ್ಲಿ ಮೂರು ಇದಾವೆ. ಅನಧಿಕೃತವಾಗಿ ನಡೀತಾ ಇದೆ ಅಂತಪಟ್ಟು ಮಾಹಿತಿ ಲಭ್ಯ ಇದೆ. ಘಟನಾ ಪಂಚಾಯತ್ ತಗೊಂಡಿರುವಂತ ಒಂದು ಲೈಸೆನ್ಸ್ ಕೂಡ ಅದು ಅವಧಿ ಮುಗಿದಿದೆ. ಅಲ್ಲಿ ತಡರಾತ್ರಿ 10 ಗಂಟೆ ಸಮಯದಲ್ಲಿ ಕಾರ್ಮಿಕರು ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಕಾರ್ಮಿಕ ಅದಕ್ಕೆ ಕಣ್ಮುಚ್ಚು ಕುಂತಿದ್ದಾರೆ ಅಂತ ಬಿಟ್ಟು ಹೇಳ್ಬೋದು. ನಿನ್ನೆ ತಡರಾತ್ರಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಘಟನೆ ನಡೆದಿರುವಂತದ್ದು ಸ್ಮಿತ. ಅದು ಹೇಗೆ ಸಂಭವಿಸಿದೆ, ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಯ್ತಾ ಏನಾದ್ರು, ಅಥವಾ ಯತೀಶ್ಗೆ ಕೆಲಸದ ಮಾಹಿತಿ ಇರ್ಲಿಲ್ವಾ, ಹೇಗೆ? ಸ್ಮಿತ, ಅದು ನಿನ್ನೆ ರಾತ್ರಿ ತಡರಾತ್ರಿ ಕಾರ್ಮಿಕ ಕೆಲಸ ಮಾಡ್ಬೇಕಾದ್ರೆ ಈ ಘಟನೆ ಇರಲಿದೆ. ಆ ಕಾರ್ಮಿಕನಿಗೆ ಆ ಬಾಯ್ಲರ್ ಬಗ್ಗೆ ಬಳಸೋದ್ರ ಬಗ್ಗೆ ಏನು ಕೂಡ, ಅದ್ರ ಬಗ್ಗೆ ಟ್ರೈನಿಂಗ್ ಇಲ್ಲ, ಅದ್ರ ಬಗ್ಗೆ ಏನು ಕೂಡ ಮಾಹಿತಿ ಲಭ್ಯ ಇಲ್ಲ. ಆತಂಗೆ ಎಲ್ಲೋ ಹಳ್ಳಿಯಲ್ಲಿರೋ ರೈತನ ಮಗನ ಕರ್ಕೊಂಡ್ಬಂದು ಆ ಕೆಲಸ ಮಾಡಿ ಅಂತ ಬಿಟ್ಟಿದ್ದಾರೆ. ಕೆಲಸ ಮಾಡಿ ಅಂತ ಬಿಟ್ಬಿಟ್ಟು ಈಚೆ ಬಂದ್ಬಿಟ್ಟಿದ್ದಾರೆ ಇವರು. ಈಚೆ ಬಂದಿರೋ ಸಮಯದಲ್ಲಿ ಅದು ಬಾಯ್ಲರ್ ಬರಸ್ಟ್ ಆಗಿರುವಂತ ಘಟನೆ ನಡೆದಿದೆ. ಬರದ ಸಮಯದಲ್ಲಿ ಅವನ ಆತನ ತಲೆಗೆ ಮುಗಿ ಗಾಯಿಗೆ ದೇಹಕ್ಕೆ ಮತ್ತೆ ತುಂಬಾ ತೀವ್ರತರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸುತ್ತ. ಓಕೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಈ ಈ ಮಾಲೀಕರಿಗೆ ಗೊತ್ತಿದೆಯಾ ಏನು ವಿಚಾರ ಅಂತ? ಮಾಲೀಕರಿಗೆ ಮನೇಲೆ ಸ್ಮಿತ, ಇದು ಈ ಫ್ಯಾಕ್ಟ್ರಿ ಏನಿದೆ, ಮೂರು ಕೂಡ ಮೂರು ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ಮತ್ತೆ ಶ್ರೀಕಂಠೇಶ್ವರ ಮಿಲ್ಕ್ ಡೈರಿ ಮತ್ತೆ ಪುಣ್ಯಕೋಟಿ ಪ್ರಾಡಕ್ಟ್ ಏನಿದೆ, ಈ ಮೂರು ಕೂಡ ಒಂದು ಮನೇಲಿ ನಡೀತಾ ಇದೆ. ಟೌನಲ್ಲಿ ಪಟ್ನಾ ಪಂಚಾಯತ್ ಯುವಕರಲ್ಲಿರುವಂತ ಒಂದು ಮನೇಲಿ ಮಾಡ್ತಾ ಇದ್ದಾರೆ. ಈ ಮನೇಲಿ ಮಾಡೋದಕ್ಕೆ ಯಾರು ಅವರಿಗೆ ಅವಕಾಶ ಮಾಡಿಕೊಟ್ರು, ಇದಕ್ಕೆ ಯಾರು ಪರ್ಮಿಷನ್ ಕೊಟ್ರು, ಇದು ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ದೊಡ್ಡ ಮಕ್ಕಳು ತನಿಖೆ ನಡೆದ್ರೆ ಮಾತ್ರ ಇದು ಸತ್ಯ ಹೊರಗಡೆ ಬರಬೇಕಂತ ಸ್ಮಿತ. ಓಕೆ, ಈಗ ಸದ್ಯಕ್ಕೆ ಯತೀಶ್ನ ಸ್ಥಿತಿ ಹೇಗಿದೆ? ಆತ ಕೊಡಗಿನ ಆಸ್ಪತ್ರೆ ಪ್ರಥಮ ಚಿಕಿತ್ಸೆ ಕೊಡಿಸಿದ್ರೆ ಆತನ ದೇಹ ಸಂಪೂರ್ಣ ಸುಮಾರು 80% ಸುಟ್ಟಿದೆ. ಆತನ ದೇಹ 80% ಸುಟ್ಟು ಕೊಡಗಿನ ಆಸ್ಪತ್ರೆ ತುಮಕೂರು ಆಸ್ಪತ್ರೆಗೆ ಹೆಚ್ಚು ಚಿಕಿತ್ಸೆ ಕಳಿಸಿದ್ದಾರೆ. ಮತ್ತೆ ತುಮಕೂರಿಂದ ಈಗ ಬೆಂಗಳೂರಿಗೆ ನಿಮಾನ್ಸ್ಗೆ ಕಳಿಸಿದ್ರೆ ಅನ್ನೋ ಮಾಹಿತಿ ಲಭ್ಯ ಇದೆ. ಆತ ಕೂಡ ಸ್ಥಾವಿ ಭರ್ತಿ ನದಿಗಳಲ್ಲಿ ಹೋರಾಟ ಮಾಡ್ತಿದ್ದಾರೆ. ಆತನ ಪೋಷಕರು ಕೂಡ ತುಂಬಾ ನೋವಿನಲ್ಲಿ ಧರಿಸ್ಬಿಟ್ಟ. ಓಕೆ, ಈಗ ಸ್ಥಳಕ್ಕೆ ಸಿಪಿಐ ಹಾಗೆ PSI ಅವರು ಕೂಡ ಭೇಟಿ ನೀಡಿದ್ರು, ಹೇಗೆ ತನಿಖೆನ ಕೈಗೊಂಡಿದ್ದಾರೆ, ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಬಹುದು? ಹೌದು ಸ್ಮಿತ, ಇದು ಸ್ಥಳಕ್ಕೆ ರಾತ್ರಿ ಸಿಪಿಐ ಅನಿಲ್ ಮತ್ತೆ PSI ಚೇತನ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮತ್ತೆ ಈ ಕಾರ್ಮಿಕ ಇಲಾಖೆ ಕಣ್ಮುಚ್ಚಿಕೊಳ್ಳುತ್ತಿರುವ ಕಾರ್ಮಿಕ ಇಲಾಖೆ, ಪಟ್ನಾ ಪಂಚಾಯತಿ, ಆರೋಗ್ಯ ಇಲಾಖೆ, ಆಹಾರ ಇಲಾಖೆ, ಈ ಎಲ್ಲಾ ಇಲಾಖೆಗಳು ಅಲ್ಲಿ ಭೇಟಿ ಕೊಟ್ಟು ಸಮರ್ಪಕವಾಗಿ ಏನು ಅವರು ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಇಲ್ವಾ, ಅದಕ್ಕೆ ಮುಂಜಾಗ್ರತೆ ಕ್ರಮಗಳು ಏನೇನು ಮಾಡ್ಕೋಬೇಕಾಯ್ತು ಅದನ್ನೆಲ್ಲ ಪರಿಶೀಲನೆ ನಡೆಸಿ ಅದನ್ನ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಅದನ್ನು ರದ್ದುಪಡಿಸಿ ಆ ಮೇಸ ರದ್ದುಪಡಿಸಿ ಮುಚ್ಚಬೇಕಾದ ಪರಿಸ್ಥಿತಿ ಕೂಡ ಮುಖ್ಯಮಂತ್ರಿಗಳು ಸ್ಥಳೀಯರು ಕೂಡ ಆಗ್ರಹ ಮಾಡಿದ್ದಾರೆ ಸುತ್ತ. ಎಸ್ ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಈ ಪುಣ್ಯಕೋಟಿ ಹೆಸರಿನಲ್ಲಿ ಬಡ ಕಾರ್ಮಿಕರ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಈ ಫ್ಯಾಕ್ಟರಿ ಅವರು. ಈ ಫ್ಯಾಕ್ಟರಿನ ಇಲ್ಲಿ ಮುಚ್ಚಾಕ್ಬೇಕು ಅನ್ನೋದು ಅಲ್ಲಿ ಸ್ಥಳೀಯರ ಆಗ್ರಹ ಆಗಿದೆ ಅಂತೆ. ಈಗಾಗಲೇ ಇಲ್ಲಿ ಸ್ಥಳಕ್ಕೆ CPI ಹಾಗೆ PSI ಅವರು ಕೂಡ ಭೇಟಿಯನ್ನ ನೀಡಿದ್ದಾರೆ. ಏನೆಲ್ಲ ಮುಂದೆ ಕ್ರಮವನ್ನ ತೆಗೆದುಕೊಳ್ಬೇಕು, ಪ್ರತಿಯೊಂದು ಕೂಡ ಈಗ ತನಿಖೆ ಕೈಗೊಳ್ಳಲಾಗಿದೆ. ಕೈ ಹಿಂದೆ ಕೇಳ್ತಾರೆ.